ಎರಡು ಮೂರು ವರ್ಷಗಳ ಹಿಂದಷ್ಟೇ ಕೈಯಲ್ಲಿ ತಮ್ಮದೇ ಫೋಟೋ ಆಲ್ಬಮ್ನ ಹಿಡ್ಕೊಂಡು ಓಡಾಡ್ತಾ ಇದ್ದ ಚಿಕ್ಕಣ್ಣ ಈಗ ಸದ್ಯ ಬಹುಬೇಡಿಕೆಯ ಸ್ಟಾರ್ ಹಾಸ್ಯ ನಟ ಎನ್ನುವಂತಾಗಿದೆ. ಚಿಕ್ಕಣ್ಣನಿಗೂ ಒಂದು ಕಾಲದಲ್ಲಿ ಲವ್ ಮಾಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಆದರೆ ಅವರು ಆಗ ಯಾರು ಅಂತಾನು ಗೊತ್ತಿರಲಿಲ್ಲ. ಅಲ್ಲದೆ ನೋಡೋದಕ್ಕೆ ಬೇರೆ ಗ್ಯಾರಂಟಿ ಕಲರ್, ಹೀಗಾಗಿ ತಮ್ಮನ್ನ ಯಾವ ಹುಡುಗಿ ಒಪ್ಕೋತಾಳೆ ಎಂಬ ಹಿಂಜರಿಕೆ ಇತ್ತಂತೆ. ಜೊತೆಗೆ ಕೈಯಲ್ಲಿ ಬಿಡಿಗಾಸು ಕೂಡ ಇರಲಿಲ್ಲಂತೆ. ಈಗ ಚಿಕ್ಕಣ್ಣ ಸ್ಟಾರ್ ನಟ, ಪ್ರಪೋಸ್ ಮಾಡಿದ್ರೆ ಹುಡುಗಿಯರು ಒಪ್ಕೊಳ್ತಾರೆ, ಜೊತೆಗೆ ಕೈ ತುಂಬ ಸಂಪಾದನೆ, ತಿಂಗಳಿಗೆ ಕೇವಲ 5 ದಿನ ಮಾತ್ರ ಬಿಡುವು. ಅಂದರೆ ಚಿಕ್ಕಣ್ಣ ಅವರ ಸಂಪಾದನೆ ಬಗ್ಗೆ ಹೇಳಬೇಕಾಗಿಲ್ಲ. ಈಗ ಕಾಸು ಇದೆ, ಹೆಸರು ಇದೆ, ಆದರೆ ಟೈಮ್ ಇಲ್ಲ. ಹೀಗಾಗಿ ಚಿಕ್ಕಣ್ಣ ಮನೆಯಲ್ಲಿ ಹುಡುಗಿಯನ್ನು ಹುಡುಕ್ತಾ ಇದ್ದಾರಂತೆ. ಅಂದಹಾಗೆ ಚಿಕ್ಕಣ್ಣ ಅವರು ಮಾಲಾಶ್ರೀಯವರ ದೊಡ್ಡ ಅಭಿಮಾನಿಯಂತೆ. ಮೊಟ್ಟ ಮೊದಲ ಬಾರಿಗೆ ಥಿಯೇಟರ್ನಲ್ಲಿ ನೋಡಿದ ಸಿನಿಮಾ ಮಾಲಾಶ್ರೀಯವರದ್ದೇ. ಯಾರ ಅಭಿಮಾನಿಯಾಗಿದ್ನೋ ಅವರದ್ದೇ ಮನೆಯವರ ಬ್ಯಾನರ್ನಲ್ಲಿ ನಟಿಸುವ ಅವಕಾಶ ಸಿಕ್ಕಿರೋದು ತಮ್ಮ ಪುಣ್ಯ ಎನ್ನುವುದು ಚಿಕ್ಕಣ್ಣ ಅವರ ಮಾತು. ತಮ್ಮ ನೆಚ್ಚಿನ ನಾಯಕಿಯ ಪ್ರೊಡಕ್ಷನ್ ಹೌಸ್ನಲ್ಲಿ ನಟಿಸುವ ಅವಕಾಶ ಸಿಕ್ಕಿದೆ ಎಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತಾರೆ ಚಿಕ್ಕಣ್ಣ. ಚಿಕ್ಕಣ್ಣ ಅವರಿಗೆ ಸಾಕಷ್ಟು ಸಿನಿಮಾಗಳು ಹೀರೋ ಆಗಿ ಮಾಡೋದಕ್ಕೆ ಮುಂದೆ ಬಂದರೂ ಬೇಡ ಅಂತ ಸುಮ್ಮನಿದ್ದಾರೆ. ಬಿಡುಗಡೆಗೆ 4-5 ಸಿನಿಮಾಗಳಿವೆ, ಚಿತ್ರೀಕರಣದಲ್ಲಿ 6 ಚಿತ್ರಗಳಿವೆ. ಇದರ ಮಧ್ಯ ನನ್ನನ್ನೇ ನಾಯಕನನ್ನಾಗಿ ಮಾಡೋದಕ್ಕೆ ಒಂದಿಷ್ಟು ಸಿನಿಮಾಗಳು ಮುಂದೆ ಬಂದಿವೆ. ಆದರೆ ಹೀರೋ ಆದರೆ ರಿಸ್ಕ್ ಜಾಸ್ತಿ. ಸಿನಿಮಾ ಶುರು ಆಗಿದಾಗಿನಿಂದಲೂ ಅದು ಬಿಡುಗಡೆಯಾದ ಮೇಲೂ ಒತ್ತಡ ಇರುತ್ತೆ. ರಿಸ್ಕ್ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಿರುತ್ತೆ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳುವ ಬದಲು ಕಾಮಿಡಿ ನಟನಾಗಿಯೇ ಮುಂದುವರಿತೇನೆ. ಮುಂದೆ ಶರಣವರ ಎಲ್ಲ ಚಿತ್ರಗಳಲ್ಲೂ ಇರ್ತೇನೆ. ಕೈ ತುಂಬ ಅವಕಾಶಗಳಿವೆ, ಹೀಗಾಗಿ ಹೀರೋ ಆಗೋದ್ರಿಂದ ಇವೆಲ್ಲ ಮಿಸ್ ಆಗುತ್ತೆ ಅನ್ನೋದು ಚಿಕ್ಕಣ್ಣ ಅವರ ಲೆಕ್ಕಾಚಾರ. ಆದರೂ ಅವರಿಗೂ ಥಿಯೇಟರ್ ಮುಂದೆ ಹೀರೋ ಅನ್ನಿಸ್ಕೊಂಡು ಕಟೌಟ್ ಹಾಕ್ಕೊಳ್ಳುವ ಆಸೆ ಇದೆಯಂತೆ. ಅದು ಯಾವಾಗ ಈಡೇರಿಸ್ಕೊಳ್ಬೇಕು ಎನ್ನುವ ಪ್ಲಾನ್ ಸದ್ಯಕ್ಕಿಲ್ವಂತೆ. ಈ ವಿಚಾರಗಳನ್ನು ರಾಜ್ ವಿಷ್ಣು ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಣ್ಣ ಸಿಕ್ಕಾಗ ಹೇಳಿಕೊಂಡ ಮಾತುಗಳಿವು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.